ಮಳೆಗಾಲದಲ್ಲಿ ಪ್ರತಿ ವರ್ಷ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಬಾರಿ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ತಕ್ಕನಾಗೆ ನಮ್ಮ ಆಯುಕ್ತರು ನಮ್ಮ ಎಲ್ಲ ಮೆಡಿಕಲ್ ಆಫೀಸರ್ಸ್ಗೂ ಡೈರೆಕ್ಷನ್ಸ್ ಕೊಟ್ಟು ಎಲ್ಲೆಲ್ಲಿ ನೀರು ನಿಲ್ಲುವಂಥ ಜಾಗದಲ್ಲಿ ಆ ಸೊಳ್ಳೆಯಿಂದ ಈ ಡೆಂಗ್ಯೂ ಕಾಯಿಲೆ ಬರುತ್ತೆ. ಅದನ್ನೆಲ್ಲ ಕೂಡ ಪ್ರಿವೆನ್ಷನ್ಗೆ ಈಗಾಗಲೇ ನಮ್ಮ ಕ್ಷೇತ್ರದಲ್ಲೂ ಕೂಡ ಉದಾಹರಣೆಗೆ ನಮ್ಮ ಮೆಡಿಕಲ್ ಆಫೀಸರು ಶಾಲೆಗಳಿಗೂ ಕೂಡ ಹೋಗಿದ್ದರು. ಶಾಲೆ ಕಾಲೇಜುಗಳು ಮತ್ತು ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಮತ್ತು ಜಾಥಾಗಳೆಲ್ಲ ಮಾಡಿದ್ರು. ನಮ್ಮ ಕ್ಷೇತ್ರದಲ್ಲೇ ಜಾಥಾ ಎಲ್ಲ ಮಾಡಿ ಜನಕ್ಕೆ ಎಚ್ಚರಿಸುವಂಥ ಕೆಲಸವನ್ನೆಲ್ಲ ಕೂಡ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದಿನೇಶ್ ಗುಂಡೂರಾವ್ ಅವರು ಕೂಡ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಡೆಂಗ್ಯೂ ಹೆಚ್ಚು ಮರುಕಳಿಸಿದ ರೀತಿಯಲ್ಲಿ ಈಗಾಗಲೇ ಪ್ರಿಕಾಷನ್ಸ್ ಕೂಡ ತಗೊಂಡಿದ್ದಾರೆ, ನಿಯಂತ್ರಣಕ್ಕೆ ಬರುತ್ತೆ. ಆದರೆ ಬಿ ಜೆ ಪಿಯವ್ರಿಗೆ ಗೊತ್ತಲ್ಲ, ಬರೀ ಸುಳ್ಳು ಸುಳ್ಳು ಹೇಳಿಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ. ಏನು ಅವ್ರ ಕಾಲದಲ್ಲಿ ಏನೂ ಇಲ್ಲದೆ ಇದ್ದ ರೀತಿ ನಮ್ಮ ಕಾಲದಲ್ಲೇ ಬಂದ ಹಾಗೆ ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಯಾವುದೇ ಒಂದೆರಡಾಗಲೇ ಸಾವಿನ ಪ್ರಕರಣ ಕೂಡ ಆಗಿದೆ. ಅದನ್ನು ಮರುಕಳಿಸ ರೀತಿ ಸಿ ಎಮ್ಮು ಕೂಡ ನೆನೆ ಭಾಳ ಸ್ಪಷ್ಟವಾಗಿ ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆನೇ ನಮ್ಮ ಆರೋಗ್ಯ ಮಂತ್ರಿಗಳು ಎಲ್ಲ ಪ್ರಿಕಾಷನ್ಸು ತೊಗೊಂಡಿದ್ದಾರೆ. ಸರ್, ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿಕೆ ವಿಚಾರ ಗೊತ್ತಿದೆ, ಏನು ಹೇಳ್ತೀರಿ? ಪ್ರಹ್ಲಾದ್ ಜೋಶಿ ಅವರು ಮೊನ್ನೆ ನಾನು ಕೂಡ ನೋಡಿದೆ ಪತ್ರಿಕೆಯಲ್ಲಿ, ಅಕ್ಕಿ ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಹೇಳಿದ್ದಾರೆ. ನೀವು ಅಕ್ಕಿ ಕೊಡಿ, ಹಣ ಇದೆಯೋ ಇಲ್ವೋ ಆಮೇಲೆ ಗೊತ್ತಾಗುತ್ತೆ. ಈ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಪ್ರಹ್ಲಾದ್ ಜೋಶಿಯವರು ಇನ್ನು ಬಿ ಜೆ ಪಿ ಮುಖಂಡರು ಎಲ್ಲ ಪತ್ರಿಕೆಗಳ ಮುಂದೆ, ಮಾಧ್ಯಮಗಳ ಮುಂದೆ, ಟಿ ವಿಗಳ ಮುಂದೆ ಮಾತಾಡ್ತಾರೆ ಅಷ್ಟೇ. ಅಕ್ಕಿ ಕೊಡಲಿ, ನಾವು ಕೇಳಿದಾಗ ಯಾಕೆ ಅಕ್ಕಿ ಕೊಡಲಿಲ್ಲ? ನಾವು ಕೇಳಿದಾಗ ಅಕ್ಕಿನೇ ಕೊಡಲಿಲ್ಲ. ಈಗ ಮೊನ್ನೆ 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ಕೊಟ್ಟರು ಚುನಾವಣೆಗೆ ಮುಂಚೆ. ಚುನಾವಣೆ ಆಯಿತು, ಭಾರತ್ ಅಕ್ಕಿ ಮಂಗ ಮಯ ಆಗೋಯಿತು. ನಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ, ನೀವು ಅಕ್ಕಿ ಕೊಟ್ಟಾಗ ತಾನೇ ಗೊತ್ತಾಗೋದು. ಅದರಿಂದ ಈ ಥರ ಉಡಾಫೆ ಸ್ಟೇಟ್ಮೆಂಟ್ಸ್ನ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥವರು ಹೇಳೋದು ಸರಿ ಇಲ್ಲ. ಸರ್, ಇವತ್ತು ರಾಮನಗರ ಜಿಲ್ಲೆ ಶಾಸಕರ ನಿಯೋಗ ಸಿಎಂ ಭೇಟಿ ಮಾಡ್ತಾ ಇದೆ ಸರ್, ಏನು ಸರ್ ನೀವು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಈಗ ಬರ್ತಾರೆ ಎಲ್ಲ ಶಾಸಕರು, ನಮ್ಮ ಡಿ ಸಿ ಎಮ್ಮು ರಾಮನಗರದವರೇ ಅಲ್ವಾ, ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಆಮೇಲೆ ನಿಮಗೆ ಮಾಹಿತಿ ಕೊಡ್ತೀವಿ. ಈಗ ಚನ್ನಪಟ್ಟಣ ಉಪಚುನಾವಣೆ ತಯಾರಿಗಳು ನಡೀತಾ ಇದೆ ಎಲ್ಲ ಕಡೆಯಿಂದ, ಇಂಥ ಸಂದರ್ಭದಲ್ಲಿ ರಾಮನಗರ ನಿಯೋಗ ಹೋಗ್ತಾ ಇರ್ತಕ್ಕಂಥ ಸಿ ಎಮ್ ಬಳಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಸರ್. ಚುನಾವಣೆ ಇದೆ, ಚುನಾವಣೆ ಪೂರ್ವದಲ್ಲಿ ಏನೇನು ಕ್ರಮ ತಗೋಬೇಕು, ಬರೀ ಚನ್ನಪಟ್ಟಣನೇ ಅಲ್ಲ, ಇದರಲ್ಲಿ ನಮ್ಮ ಬೊಮ್ಮಯ್ಯವ್ರ ಕಾನ್ಸ್ಟೆನ್ಸಿ, ಅದೇ ರೀತಿ ತುಕಾರಾಮ್ ಅವ್ರ ಕಾನ್ಸ್ಟೆನ್ಸಿ, ಎಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ. ಏನು ಶಿವಕುಮಾರ್ ಸ್ಟ್ರಾಟಜಿ ಹೆಂಗೆ ನಮಗೆ, ನನಗೂ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ಲ ಬಿಡಿ. ಏನೋ ಸ್ಟ್ರಾಟಜಿ ಇರುತ್ತೆ ಶಿವಕುಮಾರ್. ಈಗ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡೋ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಇವತ್ತು ಏನೋ ಆ ಬಗ್ಗೆ ಏನಾದ್ರು ಚರ್ಚೆ? ಆಮೇಲೆ ರಾಮನಗರ ಪೂರ್ತಿ ಮೊದಲು ಬೆಂಗಳೂರು ಜಿಲ್ಲೆನಲ್ಲೇ ಇತ್ತು. ಮೊದಲು ನಿಮಗೆಲ್ಲ ಜ್ಞಾಪಕ ಇದೆ ನೋಡಿ, 24 ವಿಧಾನಸಭಾ ಕ್ಷೇತ್ರಗಳಲ್ಲಿ 12 ಗ್ರಾಮಾಂತರ ಇತ್ತು, 12 ಬೆಂಗಳೂರು ನಗರದಲ್ಲಿತ್ತು, 4 ಬೆಂಗಳೂರು ಗ್ರಾಮಾಂತರ ಆಯಿತು, ಇನ್ನು 4ಕ್ಕೆ ರಾಮನಗರ ಅಂತ ಹೆಸರಿಟ್ಟರು. ಇದೆಲ್ಲ ಕೂಡ ಹಳೆ ಬೆಂಗಳೂರು ಜಿಲ್ಲೆನೇ, ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಎಲ್ಲ ಕೂಡ ಹಳೆ ಬೆಂಗಳೂರೇ, ಆಮೇಲೆ ರಾಮನಗರ ಅಂತ ಹೆಸರಿಟ್ಟರು ಅಷ್ಟೇ. ಅದಕ್ಕೆ ಅದೆಲ್ಲ ನೀವು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಕೇಳಿದರೆ ಕರೆಕ್ಟಾಗಿ ಹೇಳ್ತಾರೆ. ಟ್ರಾನ್ಸ್ಪೋರ್ಟ್ ಬಗ್ಗೆ ಏನಾರು ಇದ್ರೆ ಹೇಳಿ, ಮುಜರಾಯಿ ಬಗ್ಗೆ ಏನೋ ಇದ್ರೆ ಹೇಳಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಅಲ್ಲ ಅದೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ, ಆದರೆ ನಿಮಗೆ ನೀವು ಕೇಳ್ತಾ ಇರ್ತಕ್ಕಂಥ ಮಾಹಿತಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಇರುತ್ತೆ ಲೇಟೆಸ್ಟು, ನಮ್ಮ ಹತ್ರ ಇದು ಹಳೆ ನ್ಯೂಸ್ ಇರುತ್ತೆ.